ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಸ್ಪೆಷಲ್ ಆದಂತಹ ವಿಡಿಯೋ ಏರ್ ಲಾಸ್ ಬಗ್ಗೆ ಮತ್ತು ಹೇಗೆ ಏರನ್ನು ಇಟ್ಕೋಬೇಕು ಅನ್ನೋದನ್ನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಏರ್ ಲಾಸ್ ಆಗುವಂತಹದ್ದು ಪೊಲ್ಯೂಷನ್ ಬದಲಾದಂತಹ ಜೀವನ ಶೈಲಿ ಸ್ಟಿಟ್ ಡಯೆಟ್ ಯೂಸ್ ಮಾಡುವಂತಹ ಶಾಂಪೂ ಕೆಮಿಕಲ್ಸ್ ಈ ಎಲ್ಲ ಒಂದು ಕಾರಣಗಳಿಂದ ನಮ್ಮ ಹೇರ್ ಲಾಸ್ ಆಗುತ್ತೆ ಅದಕ್ಕಾಗಿ ನಾವು ಸೊ ಇದನ್ನು ರಿಪೇರ್ ಮಾಡ್ಕೋಬೇಕಂತಂದರೆ ಸಮ್ ನ್ಯಾಚುರಲ್ಲಾಗಿ ಸಿಗುವಂತಹ ಇಂಗ್ರೀಡಿಯಂಟ್ಸ್ಗಳನ್ನು ಬಳಸ್ಕೊಂಡು ನಾವು ನಮ್ಮ ಹೇರನ್ನು ಹೆಲ್ದಿಯಾಗಿ ಲಾಂಗ್ ಸ್ಟ್ರಾಂಗ್ ಇಟ್ಕೋಬೋದು ಅದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತಾಯಿದ್ದೀನಿ ಯಾವ ಯಾವ ಇಂಗ್ರೀಡಿಯಂಟ್ಸ್ ಬಳಸೋದ್ರಿಂದ ನಮ್ಮ ಹೇರ್ ಲಾಂಗ್ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ನಾವು ಆನಿಯನ್ ಆನಿಯನ್ ಒಂದು ನ್ಯಾಚುರಲ್ ಇಂಗ್ರೀಡಿಯಂಟ್ ಇದರಲ್ಲಿ ಸಲ್ಫರ್ ಅಂದರೆ ಗಂಧಕ ಗಂಧಕ ಇರೋದ್ರಿಂದ ಇದು ನಮ್ಮ ಕೂದಲನ್ನು ರೀಗ್ರೋತ್ ಮಾಡೋದಕ್ಕೆ ಸಹಾಯ ಮಾಡುತ್ತದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ ಆನಿಯನ್ ಜ್ಯೂಸನ್ನು ಒಂದು ಬೌಲ್ಗೆ ಹಾಕಿಕೊಂಡು ನಂತರ ನಿಮ್ಮ ಸ್ಕ್ಯಾಲ್ಫ್ಗೆ ಅಪ್ಲೈ ಮಾಡೋದ್ರಿಂದ ಅಪ್ಲೈ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಆದ ನಂತರ ವಾಶ್ ಮಾಡಬೇಕು ವಾರ್ಮ್ ವಾಟರಲ್ಲಿ ಈ ಥರ ಮಾಡೋದ್ರಿಂದ ನಿಮ್ಮ ಹೇರು ಸ್ಟ್ರಾಂಗಾಗಿ ಲಾಂಗಾಗಿ ರೀಗ್ರೋತ್ ಆಗೋದಕ್ಕೆ ಈ ಆನಿಯನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಬಹುದು ಆ್ಯಂಡ್ ದೆನ್ ಸೆಕೆಂಡ್ ಒನ್ ಈಸ್ ಅಲೋವೆರಾ ಇದು ನಿಮಗೆ ಮಾರ್ಕೆಟಲ್ಲೂ ಸಹ ಲಭ್ಯವಿರುತ್ತೆ ಹಾಗೆ ಮನೆಯಲ್ಲಿ ನಿಮ್ಮ ಪಾಟ್ಗಳಲ್ಲಿ ಬೆಳೆದಿರುವ ಅಲೋವೆರಾವನ್ನು ಯೂಸ್ ಮಾಡಬಹುದು ಇದನ್ನು ಕಟ್ ಮಾಡಿ ಇದರ ಜೆಲ್ಲನ್ನು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕ್ಯಾಪ್ನಲ್ಲಿರುವಂತಹ ಹುಣ್ಣು ಮತ್ತು ಇದನ್ನು ರಿಗ್ರೋತ್ ಮಾಡುತ್ತೆ ಮತ್ತು ಸ್ಕ್ಯಾಲ್ಫನ್ನು ಕ್ಲಿಯರಾಗಿ ಇಡುತ್ತೆ ಮತ್ತು ಜೊತೆಗೆ ರಿಗ್ರೋತನ್ನು ಮಾಡುತ್ತೆ ಇದರಲ್ಲಿ ಮುಖ್ಯವಾಗಿ ಕೂದಲಿಗೆ ಬೇಕಾದಂತಹ ಅಂಶ ಯಾವುದಂತಂದರೆ ಪ್ರೋಟಿಯೋಲಿಟಿಕ್ ಕಿಣ್ವಗಳು ಪ್ರೋಟಿಯೊಲಿಟಿಕ್ ಎನ್ಝೋಮಸ್ಗಳು ನಮ್ಮ ಹೇರನ್ನು ರಿಗ್ರೋತ್ ಮಾಡುತ್ತೆ ನಮ್ಮ ಹೇರನ್ನು ಸಾಫ್ಟಾಗಿ ಸ್ಮೂತಾಗಿ ಹೆಲ್ದಿಯಾಗಿ ಇಡುತ್ತೆ ಅಂತ ಹೇಳಬಹುದು ಇದನ್ನು ನೀವು ಒಂದು ಕೂದಲಿಗೆ ಬೆಸ್ಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ಮೆಂತ್ಯ ಇದು ನಮ್ಮ ಕೂದಲಿಗೆ ಒಂದು ಬೆಸ್ಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅಂತ ಹೇಳಬಹುದು ಇದನ್ನು ಪೇಸ್ಟ್ ನೈಟು ನೆನೆಸಿಟ್ಟು ಬೆಳಗ್ಗೆ ಪೇಸ್ಟ್ ಮಾಡಿ ತಲೆಗೆ ಹಚ್ಕೊಂಡು ನಂತರ ನಿಮ್ಮ ಸ್ಕ್ಯಾಲ್ಫ್ಗೆ ಅಪ್ಲೈ ಮಾಡ್ಕೊಂಡು ನಂತರ ಫಿಫ್ಟೀನ್ ಮಿನಿಟ್ಸ್ ಆದ ನಂತರ ನೀವು ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ಕೋಬೋದು ಅಥವಾ ಇದರ ಮೆಂತ್ಯವನ್ನು ನೆನೆಸಿಟ್ಟಿರುವಂತಹ ನೀರನ್ನು ಸಹ ತಲೆಗೆ ಅಪ್ಲೈ ಮಾಡ್ಕೋಬೋದು ನಿಮ್ಮ ಹೇರ್ ಫುಲ್ಲು ಸ್ಕ್ಯಾಲ್ಫಿಂದ ಫುಲ್ಲು ತುದಿವರೆಗೂ ಅಪ್ಲೈ ಮಾಡ್ಕೋಬೋದು ಇದೊಂದು ಬೆಸ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಫಾರ್ ಏರ್ ಗ್ರೋತ್ ಅಂತ ಹೇಳ್ಬೋದು ಇದರಲ್ಲಿ ಯಾವ ಅಂಶ ನಮ್ಮ ಏರನ್ನು ಸ್ಟ್ರಾಂಗಾಗಿ ಲಾಂಗಾಗಿರುತ್ತೆ ಅಂತಂದರೆ ಐರನ್ ಮತ್ತು ಪ್ರೋಟೀನ್ ಇದು ಕೂದಲಿಗೆ ಬೇಕಾದಂತಹ ಮೇನ್ ಇಂಗ್ರೀಡಿಯೆಂಟ್ ಐರನ್ ಮತ್ತು ಪ್ರೋಟೀನ್ ಇದರಲ್ಲಿ ಎಸೆನ್ಷಿಯಲ್ ಆಗಿ ರಿಚ್ ಆಗಿ ಐರನ್ ಮತ್ತು ಪ್ರೋಟೀನ್ ಇರುತ್ತದೆ ಇದು ಏರನ್ನು ನ್ಯಾಚುರಲ್ಲಾಗಿ ಲಾಂಗ್ ಸ್ಟ್ರಾಂಗ್ ಹೆಲ್ದಿ ಮತ್ತು ರಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಂತ್ಯ ಅಂತ ಹೇಳ್ಬೋದು ಆ್ಯಂಡ್ ಫೋರ್ತ್ ಒಸ್ ರೈಸ್ ವಾಟರ್ ಇದು ರಾತ್ರಿ ಓವರ್ನೈಟ್ ನೆನೆಸಿಟ್ಟು ನಂತರ ನಿಮ್ಮ ಕೂದಲಿಗೆ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಸಹ ಸ್ಮೂತಾಗಿ ಲಾಂಗಾಗಿ ಥಿಕ್ಕಾಗಿ ಬ್ಲ್ಯಾಕ್ ಆಗಿ ಹೆಲ್ದಿ ಹೇರ್ ನಿಮ್ಮದಾಗುತ್ತೆ ಅಂತ ಹೇಳ್ಬಹುದು ದೆನ್ ಫಿಫ್ತ್ ಒನ್ ಇಸ್ ರೋಸ್ಮೆರಿ ಇದನ್ನು ನೀವೆಲ್ಲ ಕೇಳಿರ್ತೀರ ಹೇರ್ಗೆ ಎಸೆನ್ಷಿಯಲ್ ಆಯಿಲ್ ಕೂಡ ಸಿಗುತ್ತದೆ ಮಾರ್ಕೆಟ್ಗಳಲ್ಲಿ ನಾವು ರೋ ಈ ರೋಸ್ಮೆರಿ ಆಯಿಲನ್ನು ನಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಬರೀ ನಮ್ಮ ಕೂದಲನ್ನು ರೀಗ್ರೋತ್ ಮಾಡೋದಿಲ್ಲ ಇದರ ಜೊತೆಗೆ ಲಾಂಗ್ ಸ್ಟ್ರಾಂಗ್ ಮತ್ತು ತಿಕ್ಕಾಗಿ ನಮ್ಮ ಹೇರ್ ಇರುವಂತೆ ಕಾಪಾಡಿಕೊಳ್ಳುತ್ತೆ ಇದನ್ನು ನೀವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಂದರೆ ಎಸೆನ್ಷಿಯಲ್ ಆಯಿಲ್ಗಳು ಮಾರ್ಕೆಟಲ್ಲಿ ಲಭ್ಯ ಇದೆ ಅದನ್ನು ನೀವು ನಿಮ್ಮ ಕೂದಲಿಗೆ ಸ್ಕ್ಯಾಲ್ಫ್ಗೆ ಮಸಾಜ್ ಮಾಡೋದ ರೀತಿಯಲ್ಲಿ ಅಪ್ಲೈ ಮಾಡ್ಕೋಬೋದು ಆ್ಯಂಡ್ ದೆನ್ ಸಿಕ್ಸ್ತ್ ಒನ್ ಅಂದರೆ ಲಾಸ್ಟ್ ಒನ್ ಎಗ್ ಈಗ ಎಗ್ ವೈಟ್ ಇದು ಸಹ ನಮ್ಮ ಹೇರನ್ನು ರಿಗ್ರೋತ್ ಮಾಡುವುದರ ಜೊತೆಗೆ ಏರನ್ನು ಸಾಫ್ಟ್ ಮತ್ತು ಸಿಲ್ಕಿ ಸಿಲ್ಕಿ ರೇಷ್ಮೆ ಅಂತ ಹಾಕುವುದನ್ನು ನಿಮ್ಮದಾಗಿಸ್ಕೊಳ್ಬಹುದು ಈ ಎಗ್ ವೈಟ್ ಪೇಸ್ಟನ್ನು ನಿಮ್ಮ ತಲೆಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಕೂಡ ಸಾಫ್ಟಾಗಿ ಬ್ಲಾಕ್ ಆಗಿರುತ್ತೆ ಮತ್ತು ರಿಗ್ರೋತ್ ಆಗುತ್ತದೆ ಇದರ ಜೊತೆಗೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಹುದು ಸೊ ಒಪ್ ಯು ಆರ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್